ಎಲ್ಲರಿಗೂ ನಮಸ್ಕಾರಗಳು. ಈಗ ಬಿ ಎಂ ಪುಟ್ಟೇಗೌಡರ ಆಧುನಿಕ ವಚನವನ್ನು ಈಗ ಅವಲೋಕಿಸೋಣ. ಬಹುಮುಖ ಪ್ರತಿಭೆಯ ಪುಟ್ಟೇಗೌಡರು ವೃತ್ತಿಯಿಂದ ವಕೀಲರು, ಪ್ರವೃತ್ತಿಯಿಂದ ಕವಿಗಳು ಆಗಿದ್ದಾರೆ. ಜೊತೆಗೆ ಅವರೊಬ್ಬ ಆಧುನಿಕ ವಚನಕಾರರೂ ಹೌದು. ಓ ತಂದೆ ಶಿವ ಎಂಬ ವಚನಾಂಕಿತ ಇಟ್ಟುಕೊಂಡು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಈಗ ಅವರು ಬರೆದ ಒಂದು ವಚನವನ್ನು ಮೆಲುಕು ಹಾಕೋಣ. ಮನಸ್ಸಿಗೆ ಮಿಗಿಲಾದುದ್ದೇನುಂಟು, ಮನದೋಟಕ್ಕೆ ಸರಿಸಾಟಿ ಏನುಂಟು, ಮನಸ್ಸಿಗೆ ಅದೇನು ಉಂಟು ಜಗದಿ, ಮನಸ್ಸೇ ಮುಖ್ಯವಲ್ಲದಕ್ಕೂ ಮನುಜಂಗೆ ಓ ತಂದೆ ಶಿವ. ಇದನ್ನು ಮತ್ತೊಂದು ಸಲ ವಾಚನ ಮಾಡುವುದಾದರೆ, ಮನಸ್ಸಿಗೆ ಮಿಗಿಲಾದುದ್ದೇನುಂಟು, ಮನದೋಟಕ್ಕೆ ಸರಿಸಾಟಿ ಏನುಂಟು, ಮನಸ್ಸಿಗಾಗೋದು ಅದೇನುಂಟು ಜಗದಿ, ಮನಸ್ಸೇ ಮುಖ್ಯ ಎಲ್ಲದಕ್ಕೂ ಮನುಜಂಗೆ ಓ ತಂದೆ ಶಿವ. ಮನಸ್ಸಿಗಿಂತ ಈ ಜಗದಲ್ಲಿ ಮಿಗಿಲಾದದ್ದು ಯಾವುದಾದರೂ ಉಂಟೆ? ಮನಸ್ಸಿನ ಓಟಕ್ಕಿಂತ ಸರಿಸಾಟಿಯಾಗಿ ಯಾವುದಾದರೂ ಓಡಬಲ್ಲದ್ದುಂಟೆ? ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದಲ್ಲವೇ ಈ ಜಗದಲ್ಲಿ? ಆದರೂ ಎಲ್ಲದಕ್ಕೂ, ಅದಕ್ಕೂ ಇದಕ್ಕೂ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಮ್ಮ ಮನಸ್ಸೇ ಮುಖ್ಯ ಈ ಮನುಷ್ಯನಿಗೆ ಎಂದು ಈ ವಚನದ ತಾತ್ಪರ್ಯದಲ್ಲಿ ಹಿಡಿದಿಡಲಾಗಿದೆ. ಆ ತಾತ್ಪರ್ಯವನ್ನು ಇಲ್ಲಿ ಸಾರಲಾಗುತ್ತದೆ. ಹಾಗಾದರೆ ಮನಸ್ಸು ಅಂದರೆ ಏನು? ಮನಸ್ಸು ಎಂದರೆ ಪ್ರಜ್ಞೆ, ಗ್ರಹಿಕೆ, ಯೋಚನೆ, ವಿವೇಚನೆ, ನೆನಪು, ಗ್ರಹಣಾ ಶಕ್ತಿಗಳ ಸಮೂಹ, ಯೋಚನಾ ಸಾಮರ್ಥ್ಯವೇ ಈ ಮನಸ್ಸು. ಈ ಮನಸ್ಸು ಚಿಂತೆ, ಯೋಚನೆ, ಆಲೋಚನೆಗಳ ಒಂದು ದೊಡ್ಡ ಕಂತೆ. ಇದು ಒಂದು ಸಂತೆ ಕೂಡ. ಹಾಗಾಗಿ ಈ ಮನಸ್ಸನ್ನು ಈ ಜಗತ್ತಿನ ಒಂದು ಅತ್ಯದ್ಭುತಗಳಲ್ಲಿ ಒಂದು ಎಂದು ಪರಿಗಣಿಸಬಹುದು. ಕಣ್ಣಿಗೆ ಕಾಣದು, ಕೈಗೆ ಸಿಗದು, ಇದರ ಆಳ ಹಾಗೂ ವಿಸ್ತಾರ ಯಾರಿಗೂ ವಶವಾಗಿಲ್ಲ. ಆದರೂ ಮನಸ್ಸನ್ನೋದು ಮಾತ್ರ ಒಂದು ಇದ್ದುದ್ದಂತೂ ಸತ್ಯ. ಅವರು ಹೇಳ್ತಾರೆ, ಅದಕ್ಕೆ ನಾವೆಲ್ಲ ಮನೆಯಲ್ಲಿ ಹೇಳ್ತಿರ್ತಾರೆ, ಎಲ್ಲ ಮಕ್ಕಳಿಗೆ ಕೂಡ ಹೇಳ್ತಿರ್ತಾರೆ, ಏನಪ್ಪ ನೀನು ಮನಸ್ಸು ಕೊಟ್ಟು ಓದು, ನೀನು ಯಾವುದೇ ಕೆಲಸ ಮಾಡಿದರೂ ಕೂಡ ಮನಸ್ಸು ಕೊಟ್ಟು ಮಾಡು, ಒಂದು ವೇಳೆ ಮನಸ್ಸಾಪೂರ್ವಕವಾಗಿ ಮಾಡು, ಮನಸ್ಸಿಲ್ಲದೆ ಮನಸ್ಸಿಂದ ಮಾಡಿದ ಕಾರ್ಯ ನಮಗೆ ಫಲಿಸುವುದಿಲ್ಲ ಎನ್ನುವ ಮಾತು ಕೂಡ ಇದೆ. ಈ ಮನಸ್ಸಿನ ಕುರಿತು ಸಾಕಷ್ಟು ಜನ ಹೇಳಿದ್ದಾರೆ. ಈ ಪುಟ್ಟೇಗೌಡರು ಅಷ್ಟೇ ಅಲ್ಲ, ಅದಕ್ಕಿಂತ ಅನೇಕ ಶರಣರು, ವಿಚಾರವಂತರು, ಚಿಂತಕರು ಸಾರಿದ್ದಾರೆ. ಈ ಆಧುನಿಕ ವಚನ ಕೂಡ ಆ ಮಾತನ್ನೇ ಮತ್ತೆ ಇಲ್ಲಿ ಪುನರುಚ್ಚರಿಸುತ್ತದೆ. ತನು ತನ್ನ ವರಿಯಲ್ಲಿದ್ದರೇನು ಎಷ್ಟು ದಿನ, ಮನ ತನ್ನ ಹರಿದತ್ತ ಹರಿದ ಬಳಿಕ. ದೇಹ ಆರಾಮ ಹಿಡಿತದಲ್ಲಿದ್ದರೇನು, ಮನಸ್ಸು ಹಿಡಿತದಲ್ಲಿ ಇಡಬೇಕಲ್ಲ. ಭದ್ರವಾಗಿ ಕಟ್ಟಿದ ಆರ್ ಸಿ ಸಿ ಮನೆಗಳಲ್ಲೂ ಕೂಡ ಬಿರುಕು ಬಿಟ್ಟ ಮನಸ್ಸಿರುತ್ತವೆ. ಯಾರ ಮನಸ್ಸು ಹೊಲಸಾಗ್ತದೆ ಅವ್ರ ಮನೆ ಕೂಡ ಹೊಲಸಾಗ್ತದೆ. ಮನಸ್ಸು ಎಂಥದ್ದಿರ್ತದೆ ಅಂಥ ಮನುಷ್ಯ ಸೃಷ್ಟಿಯಾಗ್ತಾನೆ ಎನ್ನುವಂಥ ಮಾತುಗಳು ಕೂಡ ಇದೆ. ಅಸಾಧ್ಯವಾದುದನ್ನು ಸಾಧಿಸುವ ಶಕ್ತಿ ಈ ಮನಸ್ಸಿಗಿದೆ. ಆದರೆ ನಾವು ಮನಸ್ಸು ಮಾಡಬೇಕಷ್ಟೆ. ಚಂಚಲವಾದ ಮನಸ್ಸನ್ನು, ಓಡಾಡುವಂಥ ಈ ಮನಸ್ಸನ್ನು ಕಟ್ಟಿಹಾಕಿ ನಾವು ಗಟ್ಟಿಯಾಗಿ ನಿಂತಾಗ ಮಾತ್ರ ಏನಾದರೂ ಜೀವನದಲ್ಲಿ ಸಾಧಿಸಲು ಸಾಧ್ಯ. ಅಂತೆಯೇ ನಮ್ಮ ಪುಟ್ಟೇಗೌಡರು ತಮ್ಮ ವಚನದಲ್ಲಿ ಸಾರಿದ್ದಾರೆ, ಮನಸ್ಸಿಗೆ ಮಿಗಿಲಾದುದ್ದೇನುಂಟು. ಈ ಜಗತ್ತಿನಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದದ? ಮನಸ್ಸಿಗಿಂತ ಹಿರಿದಾದ ವಸ್ತು ಬೇರೊಂದು ಯಾವುದೂ ಇಲ್ಲ. ಮನಸ್ಸು ಭಾಳ ದೊಡ್ಡದು. ಮನದೋಟಕ್ಕೆ ಸರಿಸಾಟಿ ಯಾವುದುಂಟು? ಈ ಮನಸ್ಸೇನು ಓಡಕತ್ತದಲ್ಲ, ಇದು ಇಲ್ಲಿ ಕುಂತದಂದರೆ ಇಲ್ಲೆಲ್ಲ ಹೋಗ್ತಿರ್ತದೆ, ಈ ಮರದಿಂದ ಆ ಮರಕ್ಕೆ ಹೋಗ್ತದೆ. ಚಂಚಲವಾದ ಚರಿಪ ಕಪಿ ಇದು. ಹಾಗಾಗಿ ಈ ಓಟಕ್ಕದ ಹಿಂದೆ ಯಾವ ಓಟವೂ ಕೂಡ ನಿಲ್ಲುವುದಿಲ್ಲ. ಮನದೋಟಕ್ಕೆ ಸರಿಸಾಟಿಯ ಸಮಾನವಾಗಿ ಯಾವುದುಂಟು? ಮನಸ್ಸಿಗಾಗೋದು ಅದೇನುಂಟು ಜಗದಲ್ಲಿ? ಮತ್ತೆ ಹೇಳ್ತಾರೆ ಅವರು, ಈ ಮನುಷ್ಯನಿಗೆ ಮನಸ್ಸೊಂದು ಏಕಾಗ್ರತೆಯಿಂದ ಇದ್ದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ನಾವು ಸಾಧಿಸಬಹುದು. ಯಾಕೆಂದರೆ ಎಲ್ಲದಕ್ಕೂ ಮನಸ್ಸೇ ಮುಖ್ಯ. ಆ ಮನಸ್ಸು ಇಲ್ಲದಿದ್ದರೆ ಈ ಮನುಷ್ಯನಿಗೆ ಇನ್ನೊಂದು ಸಾಧನೆ ಮಾಡಲಾಗೋದು ತಂದೆ ಎನ್ನುವಂಥದ್ದನ್ನು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಕೂಡ ಒಂದು ದೃಢವಾದ ಮನಸ್ಸಿನಿಂದ, ಗಟ್ಟಿಯಾದ ಮನಸ್ಸಿನಿಂದ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋಣ. ಆ ಕಾರ್ಯ ಖಂಡಿತ ಫಲಿಸುತ್ತದೆ. ಮನಸ್ಸು ಕೊಟ್ಟು ಮಾಡಿದ್ದನ್ನು ಯಾವಾಗಲೂ ಕೂಡ ಅದರೊಳಗೆ ಖುಷಿ ಇರ್ತದೆ ಮತ್ತು ಯಶಸ್ಸು ಕೂಡ ದೊರೀತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸುತ್ತೇನೆ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.